ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ವೇತನವು ಬಂದಿಲ್ಲವೇ? ಹಾಗಾದರೆ ಏನು ಮಾಡಬೇಕು? ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಕಡೆಯಿಂದ ಈಗಾಗಲೇ ಒಂದು ಸೌಲಭ್ಯಗಳು ಸಿಕ್ಕಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಒಂದು ಅನೇಕ ಸೌಲಭ್ಯಗಳನ್ನ ಕಟ್ಟಡ ಕಾರ್ಮಿಕರಿಗೆ ನೀಡಿರ್ತಕ್ಕಂಥದ್ದು. ಏನೋ ಒಂದು ಕುಟುಂಬದ ಏನೋ ಒಂದು ಕುಟುಂಬಕ್ಕೆ ಏನೋ ಸೌಲಭ್ಯ ನೀಡುವ ಜೊತೆಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೂ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನವನ್ನ ನೀಡತಕ್ಕಂಥದ್ದು. ಈ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಶಿಕ್ಷಣ ಪ್ರತಿ ಮಗುವಿನ ಹಕ್ಕು, ಹಾಗೆ ಕಟ್ಟಡ ಕಾರ್ಮಿಕರು ಅನೇಕ ಜನ ಒಂದು ಒಲೆ ಹೋಗಿ ಒಂದು ಜೀವನವನ್ನ ಮಾಡತಕ್ಕಂಥದ್ದು. ಅಂತಹ ಒಂದು ಕಾರ್ಮಿಕರಿಗೆ ಏನೊಂದು ಮಕ್ಕಳಿಗೆ ಏನೋ ಅವರ ಮಕ್ಕಳಿರ್ತಾರೆ, ಸಾಮಾಜಿಕ ನ್ಯಾಯ ಒದಗಿಸುವ ಸಲುವಾಗಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಅನೇಕ ಒಂದು ಯೋಜನೆಗಳನ್ನ ಜಾರಿ ತರಲಾಗಿದೆ. ಅದರಲ್ಲಿ ಅರ್ಜಿ ವೇತನ ಕೂಡ ಒಂದಾಗಿರ್ತಕ್ಕಂಥದ್ದು. ಎಲ್ಲಿ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಬೇಕು? ಏನು ಕಟ್ಟಡ ಮತ್ತು ಇಲಾಖೆಯ ಒಂದು ಕಾರ್ಮಿಕರಿದ್ದಾರೆ, ಆ ಒಂದು ಕಾರ್ಮಿಕರು ಕಾರ್ಮಿಕ ಕಲ್ಯಾಣ ಮಂಡಳಿ ಏನಿದೆ ಅಲ್ಲಿ ಈ ಒಂದು ವಿದ್ಯಾರ್ಥಿ ವೇತನಕ್ಕಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ ಸರ್ಕಾರದ ಒಂದು ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿಯನ್ನ ನೀಡಬೇಕಾಗುತ್ತೆ. ಇಲ್ಲಪ್ಪ ನಮಗೆ ಗೊತ್ತಾಗಲ್ಲ ಅಂದ್ರೆ ನೀವು ಒಂದು ಆನ್ಲೈನ್ ಮೂಲಕ ಸೇವಾ ಕೇಂದ್ರಗಳೇನಿರ್ತವೆ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಏನೋ ಸಲ್ಲಿಸಿದ ಬಳಿಕ ನಿಮಗೆ ಒಂದು ರೆಫರೆನ್ಸ್ ಸಿಗ್ತಕ್ಕಂಥದ್ದು. ಆ ಒಂದು ನಂಬರ್ ಇಂದ ಏನು ಕಟ್ಟಡ ಕಾರ್ಮಿಕರ ಮಕ್ಕಳ ಒಂದು ಕಾಲಶಿಪ್ ಏನಿದೆ, ನೀವು ಅದನ್ನ ಒಂದು ಸ್ಟೇಟಸ್ ಏನಿದೆ ಆ ಒಂದು ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಈ ಒಂದು ಪೇಮೆಂಟ್ ಆಗಿದೆಯೋ ಇಲ್ಲವೋ, ಅಪ್ರೂವಲ್ ಆಗಿದೆಯೋ ಇಲ್ವೋ ಅಂತ ಎಲ್ಲ ಒಂದು ಮಾಹಿತಿ ಕೂತ ವೆಬ್ಸೈಟ್ ನಲ್ಲಿ ನಿಮಗೆ ದೊರೆತಕ್ಕಂಥದ್ದು. ಈ ಒಂದು ಕಟ್ಟಡ ಕಾರ್ಮಿಕ ಇಲಾಖೆಯ ಕಡೆಯಿಂದ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಇದು ಬಹಳಷ್ಟು ಒಂದು ಪ್ರಯೋಜನ ಇರತಕ್ಕಂಥದ್ದು. ಆದರೆ ಬಹಳಷ್ಟು ಒಂದು ಕಟ್ಟಡ ಕಾರ್ಮಿಕರ ಏನಿದ್ದಾರೆ ಆ ಒಂದು ಕಾರ್ಮಿಕರಿಗೆ ಇದರ ಒಂದು ಸೌಲಭ್ಯ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದನ್ನು ನೀವು ಕಟ್ಟಡ ಏನೊಂದು ಕಾರ್ಮಿಕ ಇಲಾಖೆಯ ಕಾರ್ಡ್ ಏನಿದೆ ಈ ಒಂದು ಕಾರ್ಮಿಕ ಇಲಾಖೆಯಿಂದ ನಿಮಗೆ ಅನೇಕ ಸೌಲಭ್ಯಗಳು ಸಿಗ್ತಕ್ಕಂಥದ್ದು. ಒಂದು ಕಿಟ್ಗಳಿರ್ಬೋದು ಮತ್ತು ಕಲರ್ಶಿಪ್ ಇರ್ಬೋದು, ಹೀಗೆ ಅನೇಕ ರೀತಿಯ ಒಂದು ಸೌಲಭ್ಯಗಳು ಇರ್ತಕ್ಕಂಥದ್ದು. ನೀವು ಅದನ್ನ ಎಲ್ಲ ಒಂದು ಸದುಪಯೋಗವನ್ನು ಮಾಡ್ಕೇಳ್ರಿ. ಹೆಚ್ಚಿನ ಮಾಹಿತಿಗಾಗಿ ನೀವೊಂದು ಕಟ್ಟಡ ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಿ ಇದರ ಒಂದು ಮಾಹಿತಿಯನ್ನು ನೀವು ಪಡೆಯಬಹುದಾಗಿದೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.